ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಂಟ್ಸ್ ಪೋರ್ಟಲ್ ಗೆ ನಿಮ್ಗೆ ಸ್ವಾಗತ ಹೇಳ್ತಾ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಇವತ್ತು ನಾನು ಒಂದು ಬಂಪರ್ ನ್ಯೂಸ್ ನೀಡ್ತಾ ಇದ್ದೇನೆ ವೀಕ್ಷಕರೇ ನಮ್ಮ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಅಂದ್ರೆ ಸೆವೆಂತ್ ಪೇ ಕಮಿಷನ್ ಒಂದು ಅಪ್ಡೇಟ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಲಭ್ಯ ಇರುತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂಡ್ ಪೆನ್ಷನರ್ಸ್ಗೆ ಇದು ಬಹಳಷ್ಟು ಮಹತ್ವದ ಮಾಹಿತಿಯಾಗಿರುತ್ತೆ ಡೂ ಯು ನೋ ಯುವರ್ ಸೆವೆಂತ್ ಪೇ ಸ್ಯಾಲರಿ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನೂತನ ವರ್ಷದ ನೂತನ ಸಾಲಿನಲ್ಲಿ ನೂತನ ಸರ್ಕಾರದಿಂದ ಆಗುವ ಬದಲಾವಣೆ ಯಾರಿಗಂದ್ರೆ ನಮ್ಮ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಒಂದು ಅದ್ಭುತವಾದ ಬಂಪರ್ ಮಾಹಿತಿ ನಿಮಗೆ ಸರ್ಕಾರದಿಂದ ಸಿಗುವ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಅದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡ್ತಾ ಇದ್ದೇನೆ ವೀಕ್ಷಕರೇ ನಮ್ಮ ನೌಕರರ ವೇತನ ಎಷ್ಟಾಗಲಿದೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಒಂದು ಅಕ್ಯುರೇಟ್ ಕ್ಯಾಲ್ಕುಲೇಷನ್ ಒಂದಿಗೆ ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ವೀಕ್ಷಕರೇ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ ಗೆ ಬರುವಂತಹ ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡಿಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳು ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗತ್ತೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ನೀವು ಪಡ್ಕೋಬಹುದು ಮತ್ತು ವಿಡಿಯೋ ನೋಡಿದ ನಂತರ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬಹುದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಇರಬಹುದು ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಮ್ಮ ನೂತನ ಸರ್ಕಾರ ನೂತನ ಮುಖ್ಯಮಂತ್ರಿಯಾದಂತ ಸಿದ್ದರಾಮಯ್ಯನವರಿಂದ ಏಳನೇ ರಾಜ್ಯ ವೇತನ ಆಯೋಗ ನಮ್ಮ ನೌಕರರಿಗೆ ಏನು ಮಾಹಿತಿ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ವೀಕ್ಷಕರೇ ನಿಮ್ಮ ಸಮಯ ವ್ಯರ್ಥ ಮಾಡದೆ ಮುಂದಿನ ಇನ್ನು ಭಾಗಗಳನ್ನು ನಾನು ಪ್ರಾರಂಭ ಮಾಡ್ತೀನಿ ಯಾರು ಸ್ಕಿಪ್ ಮಾಡಿ ನೋಡ್ಬೇಡಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತೀನಿ ನೋಡಿ ಆತ್ಮೀಯ ಕರುನಾಡ ಬಂಧುಗಳೇ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಮ್ಮ ನೂತನ ಸರ್ಕಾರದಿಂದ ನಮ್ಮ ನೂತನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರಿಂದ ಹಲವಾರು ಬದಲಾವಣೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡದಿದ್ದೇವೆ ವೀಕ್ಷಕರೇ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆವು ಅದು ತುಟ್ಟಿ ಬತ್ತೆ ಇನ್ನೊಂದೇನಂದ್ರೆ ವೀಕ್ಷಕರೇ ಪ್ರಿನ್ಸ್ ಪೋರ್ಟಲ್ ಚಾನಲ್ ಸರ್ಕಾರ ಘೋಷಣೆ ಮಾಡುವಕ್ಕಿಂತ ಮುಂಚೆ ನಿಮಗೆ ನಾಲ್ಕು ಪರ್ಸೆಂಟ್ ತುಟ್ಟಿ ಹೆಚ್ಚಳದ ಬಗ್ಗೆ ಮಾಹಿತಿ ನೀಡಿತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ಕಾರಿ ನೌಕರರ ವೇತನ ಶ್ರೇಣಿ ಇಪ್ಪತ್ತೊಂದರಲ್ಲಿ ಬರುವಂತ ನೌಕರರ ಒಂದು ಸಂಪೂರ್ಣ ಮತ್ತು ಸಮಗ್ರ ಲೆಕ್ಕಾಚಾರ ನಾನು ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀನಿ ವೀಕ್ಷಕರೇ ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ಣ ವಿಡಿಯೋ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಐದನೇ ವೇತನ ಆಯೋಗದಲ್ಲಿ ವೇತನ ಶ್ರೇಣಿ ಇಪ್ಪತ್ತೊಂದು ಪೇಸ್ಕೇಲ್ ಟ್ವೆಂಟಿ ಒನ್ ರಲ್ಲಿ ಬರುವಂತಹ ನಮ್ಮ ನೌಕರರ ಮೂಲ ವೇತನ ನಲವತ್ತು ಸಾವಿರದ ಐವತ್ತು ನಲವತ್ತೊಂದು ಸಾವಿರದ ಒಂದು ನೂರು ರೂಪಾಯಿ ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಈ ರೇಂಜ್ ನಲ್ಲಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಆರನೇ ವೇತನ ಆಯೋಗದಲ್ಲಿ ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರಕ್ಕೆ ಬದಲಾಯಿತು ಇದು ಕೂಡ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಐದರಿಂದ ಆರನೇ ಆಯೋಗಕ್ಕೆ ಅನುಷ್ಠಾನಕ್ಕೆ ತಂದಿದ್ದು ವೀಕ್ಷಕರೇ ನಾಲ್ಕು ಪರ್ಸೆಂಟ್ ಹೆಚ್ಚಳವಾದಾಗ ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಸದ್ಯಕ್ಕೆ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ ಇಪ್ಪತ್ತಾರು ಸಾವಿರದ ನಲವತ್ತು ರೂಪಾಯಿ ಡಿ ಎಸ್ ಅಲವನ್ಸ್ ತುಟ್ಟಿ ಬತ್ತೆ ಅವರಿಗೆ ಸದ್ಯಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಏಳನೇ ವೇತನ ಆಯೋಗ ಜಾರಿಯಾದ್ರೆ ಇಲ್ಲಿ ಗ್ರೀನ್ ಕಲರ್ನಲ್ಲಿ ನಿಮ್ಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಏಳನೇ ವೇತನ ಆಯೋಗದಲ್ಲಿ ಜಾರಿಯಾದ ನಂತರ ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಗೆತ್ತವರಿಗೆ ನೂತನ ಮೂಲ ವೇತನ ನೀವು ಬೇಸಿಕ್ ಒಂದು ಲಕ್ಷದ ನಾಲ್ಕನೂರ ನಲ್ವತ್ ರೂಪಾಯಿ ಮತ್ತು ನೆಟ್ ಸ್ಯಾಲರಿಯಾಗಿ ಒಂದು ಲಕ್ಷದ ಮೂವತ್ತ ಸಾವಿರದ ಐದನೂರ ಎಪ್ಪತ್ತೆರಡು ರೂಪಾಯಿ ಅವರ ಖಾತೆಗೆ ಜಮೆ ಆಗುವ ಸಾಧ್ಯತೆಗಳು ತುಂಬಾನೇ ಇದೆ ಇದು ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನೌಕರರಿಗೆ ಅದಾದ ನಂತರ ಐದನೇ ಆಯೋಗದಲ್ಲಿ ನಲವತ್ ಮೂರು ಸಾವಿರದ ಎರಡು ನೂರು ರೂಪಾಯಿ ಬೇಸಿಕ್ ಇದ್ದವರು ಈ ತರ ಬದಲಾಗ್ತಾ ಹೋಗುತ್ತೆ ಅವರಿಗೆ ಎಪ್ಪತ್ತಾರು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಆಗತ್ತೆ ಅವರಿಗೆ ಇಪ್ಪತ್ತಾರು ಸಾವಿರದ ಏಳ್ನೂರ ಐದು ರೂಪಾಯಿ ಡಿಯರ್ ಎಸ್ ಅಲವನ್ಸ್ ಅಂದ್ರೆ ತುಟ್ಟಿ ಭತ್ತೆ ಸದ್ಯಕ್ಕೆ ಮೂವತ್ತೈದು ಪರ್ಸೆಂಟ್ಗೆ ಅವರಿಗೆ ಸಿಗ್ತಾ ಇದೆ ಒಂದು ಲಕ್ಷದ ಮೂರು ಸಾವಿರದ ಐದು ರೂಪಾಯಿ ನ್ಯೂ ಬೇಸಿಕ್ ಆಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ಮತ್ತು ಒಂದು ಲಕ್ಷದ ಮೂವತ್ ಸಾವಿರದ ಒಂಬೈನೂರ ಏಳು ರೂಪಾಯಿ ನೆಟ್ ಸ್ಯಾಲರಿ ಆಗಿ ಬದಲಾಗುವ ಎಲ್ಲ ಲಕ್ಷಣಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ ಇಲ್ಲಿ ನಾನು ಕೊಟ್ಟಿರುವಂತಹ ಡಿಜಿಟ್ ಅನ್ನು ನಿಯರೆಸ್ಟ್ ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಕನ್ವರ್ಟ್ ಮಾಡಿ ನಿಮ್ಮ ಅಮೌಂಟ್ ಅನ್ನು ಫಿಕ್ಸ್ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತವೆ ಅದೇ ರೀತಿ ನಲವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೇಸಿಕ್ ಹೋಗಿ ಎಪ್ಪತ್ತೆಂಟು ಸಾವಿರದ ಏಳ್ನೂರಕ್ಕೆ ಬದಲಾಯಿತು ಇಲ್ಲಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ತುಟ್ಟಿಬತ್ತೆ ಮೂವತ್ತೈದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಸರ್ಕಾರ ಹೆಚ್ಚಳ ಮಾಡಿದಾಗ ಅವರಿಗೆ ಸದ್ಯಕ್ಕೆ ಲಭ್ಯ ಇರುವಂತಹ ಒಂದು ತುಟ್ಟಿ ಬತ್ತೆ ಒಂದು ಲಕ್ಷದ ಐದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ನೀವು ಬೇಸಿಕ್ ಆದ್ರೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ನಲವತ್ತೊಂದು ರೂಪಾಯಿ ನೆಟ್ ಸ್ಯಾಲರಿಯಾಗಿ ಅವರ ಖಾತೆಗೆ ಜಮೆ ಆಗುವ ಎಲ್ಲಾ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಇಲ್ಲಿ ನಾನು ಗ್ರೀನ್ ಕಲರ್ ನಲ್ಲಿ ಹೈಲೈಟ್ ಮಾಡಿರುವುದು ಏಳನೇ ಆಯೋಗದ ಅಂಕಿಅಂಶಗಳು ಅದೇ ರೀತಿ ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಬೇಸಿಗೆ ಹೋಗಿ ಎಂಬತ್ತು ಸಾವಿರದ ಒಂದೂರಕ್ಕೆ ಬದಲಾಗುತ್ತೆ ಐದರಿಂದ ಆರನೇ ಆಯೋಗದಲ್ಲಿ ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ ಎಂಬತ್ತು ಸಾವಿರದ ಒಂದೂರು ರೂಪಾಯಿ ಇದ್ದವರಿಗೆ ಇಪ್ಪತ್ತೆಂಟು ಸಾವಿರದ ಮೂವತ್ತೈದು ರೂಪಾಯಿ ನೀವು ಹೊಸದಾಗಿ ಸಿಗ್ತಾ ಇರುವಂತಹ ಒಂದು ತೃಪ್ತಿ ಭತ್ತೆಯ ಲೆಕ್ಕಾಚಾರ ಹಾಗಾದ್ರೆ ಏಳನೇ ವೇತನ ಆಯೋಗ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾದರೆ ಒಂದು ಲಕ್ಷದ ಎಂಟು ಸಾವಿರದ ಒಂದು ನೂರ ಮೂವತ್ತೈದು ರೂಪಾಯಿ ಅವರಿಗೆ ಹೊಸದಾಗಿ ಮೂಲ ವೇತನ ಸಿಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಮತ್ತು ಒಂದು ಲಕ್ಷದ ನಲವತ್ತು ಸಾವಿರದ ಐದುನೂರ ಎಪ್ಪತ್ತಾರು ರೂಪಾಯಿ ಅವರ ಒಂದು ನೆಟ್ ಸ್ಯಾಲರಿಯಾಗಿ ಜಮೆ ಆಗುವ ಎಲ್ಲ ಲಕ್ಷಣಗಳು ಇಲ್ಲಿ ನಮಗೆ ಕಾಣ್ತಾ ಇದೆ ವೀಕ್ಷಕರೇ ಇವೆಲ್ಲ ಅಂಶಗಳನ್ನು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ಸೂತ್ರದೊಂದಿಗೆ ಲೆಕ್ಕಾಚಾರ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯಾಗಿರುತ್ತೆ ವೀಕ್ಷಕರೇ ಇವತ್ತಿನ ವೇತನ ಶ್ರೇಣಿ ಇಪ್ಪತ್ತೊಂದರಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ವೇತನ ಆಯೋಗ ಜಾರಿ ಮಾಡಿದ ನಂತರ ಸಿಗುವ ಅಂಕಿಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ ಆದ್ರೆ ಇಲ್ಲಿ ನಿಖರತೆ ಮತ್ತು ಸ್ಪಷ್ಟತೆ ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಆಗತ್ತೆ ಇದನ್ನು ನೀವು ನಿಮ್ಮ ಸದ್ಯಕ್ಕೆ ಇರುವಂತಹ ಮೂಲ ವೇತನಕ್ಕೆ ಒಂದು ಅಂದಾಜು ಎಷ್ಟು ವೇತನ ಸಿಗುವ ಸಾಧ್ಯತೆಗಳ ಇದೆ ಅಂತ ನೀವು ಲೆಕ್ಕಾಚಾರ ಮಾಡ್ಕೋಬಹುದು ಆದ್ರೆ ಇಲ್ಲಿ ಸರ್ಕಾರ ಭತ್ಯೆಗಳು ಮತ್ತು ಫಿಟ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಚೂರು ವೇರಿಯೇಷನ್ ಮಾಡಿದಾಗ ನಿಮ್ಮ ಅಂಕಿಅಂಶಗಳು ಬದಲಾಗುವ ಸಾಧ್ಯತೆ ಇರುತ್ತೆ ಇಲ್ಲಿ ನಾನು ಥರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ಫ್ಯಾಕ್ಟರಿ ಅನ್ನು ಹಿಡಿದು ಲೆಕ್ಕಾಚಾರ ಮಾಡಿರ್ತೇನೆ ವೀಕ್ಷಕರೇ ಒಂದು ವೇಳೆ ಸರ್ಕಾರ ಫಿಟ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಬದಲಾವಣೆ ಮಾಡಿದ್ರೆ ಮಾತ್ರ ನಿಮ್ಮ ಅಂಕಿಅಂಶಗಳು ಬದಲಾಗುವ ಸಾಧ್ಯತೆ ಇರುತ್ತೆ ಒಂದು ಅಂದ್ರೆ ಇಲ್ಲಿ ನಿಮ್ಮ ವೇತನ ಕಡಿಮೆ ಆಗಲ್ಲ ಸರ್ಕಾರ ಇನ್ನೂ ಜಾಸ್ತಿನೇ ಮಾಡುತ್ತೆ ಹೊರತು ಕಡಿಮೆ ಮಾಡಕ್ಕೆ ಸಾಧ್ಯ ಇಲ್ಲ ತರ್ಟಿ ಪರ್ಸೆಂಟ್ ಗಿಟ್ಟ ಕಡಿಮೆ ಮಾಡಲು ಅವಶ್ಯಕ ತರ್ಟಿ ಫೈವ್ ಮಾಡ್ಬೋದು ಫಾರ್ಟಿ ಮಾಡ್ಬೋದು ಅದರಿಂದ ನಾನು ಮಿನಿಮಮ್ ತರ್ಟಿ ಅಂತ ಹಿಡ್ಕೊಂಡು ಇಲ್ಲಿ ನಾನು ಲೆಕ್ಕಾಚಾರ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡ್ಸ್ತಾ ಇದ್ದೀನಿ ನಲವತ್ತುವರೆ ನಲ್ವತ್ತಾರು ಸಾವಿರ ರೂಪಾಯಿ ಬೇಸಿಗೆ ಹೋಗಿ ಎಂಬತ್ತೆರಡು ಸಾವಿರದ ಎಂಬತ್ತೆರಡು ಸಾವಿರಕ್ಕೆ ಬದಲಾಗುತ್ತೆ ಐದರಿಂದ ಆರನೇ ಆಯೋಗದಲ್ಲಿ ಇಪ್ಪತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ಹೊಸದಾಗಿ ಸಿಗ್ತಾ ತುಟ್ಟಿ ಬತ್ತೆ ಆದರೆ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಇವರಿಗೆ ಒಂದು ಸದ್ಯಕ್ಕೆ ಸಿಕ್ ಏಳನೇ ವೇತನ ಆಯೋಗದಲ್ಲಿ ಸಿಗಬಹುದಾದ ಒಂದು ಮೂಲ ವೇತನ ಆದ್ರೆ ಒಂದು ಲಕ್ಷದ ನಲವತ್ ಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಅವರಿಗೆ ನೆಟ್ ಸ್ಯಾಲ್ರಿ ಅಂದ್ರೆ ಗ್ರಾಸ್ ಸ್ಯಾಲ್ರಿ ಮೈನಸ್ ಡಿಡಕ್ಷನ್ ಮಾಡಿದಾಗ ಅವರ ಖಾತೆಗೆ ಜಮೆ ಆಗುವ ಮೊತ್ತ ಒಂದು ಲಕ್ಷದ ನಲವತ್ ಮೂರು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ನಲವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಐದನೇ ಆಯೋಗದ ಒಂದು ಮೂಲ ವೇತನ ಎಂಬತ್ಮೂರು ಸಾವಿರದ ಒಂಬತ್ನೂರಕ್ಕೆ ಬದಲಾಗುತ್ತೆ ಇವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಒಂದು ಸದ್ಯಕ್ಕೆ ಮೂವತ್ತೈದು ಪರ್ಸೆಂಟ್ಗೆ ಸಿಗ್ತಾ ಇರುವಂತಹ ಒಂದು ಡಿಯರ್ನೆಸ್ ಎನ್ ಎಸ್ ಅಲವೆನ್ಸ್ ಡಿ ಎ ಹಾಗಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏಳನೇ ವೇತನ ಆಯೋಗದ ಒಂದು ನ್ಯೂ ಬೇಸಿಕ್ ನೋಡೋದಾದ್ರೆ ಒಂದು ಲಕ್ಷದ ಹದಿಮೂರು ಸಾವಿರದ ಎರಡು ನೂರ ಅರವತ್ತೈದು ರೂಪಾಯಿ ಆದ್ರೆ ಏಳನೇ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾದರೆ ಅನುಷ್ಠಾನಕ್ಕೆ ಬಂದರೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ಎರಡು ನೂರ ನಲವತ್ತೈದು ರೂಪಾಯಿ ಅವರ ಖಾತೆಗೆ ಜಮೆ ಆಗುವ ಒಂದು ಮೊತ್ತದ ಮಾಹಿತಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ವೀಕ್ಷಕರೇ ನಿಮ್ಮ ಸರದಿ ಬಂದಲ್ಲಿ ದಯವಿಟ್ಟು ಸ್ಕ್ರೀನ್ಶಾಟ್ ಹೊಡ್ತಾ ಪಾಸ್ ಮಾಡಿ ನೋಡಿ ಮುಂದಿನ ಸರದಿ ನೋಡೋದಾದ್ರೆ ಐದನೇ ಆಯೋಗದ ಮೊತ್ತ ನಲವತ್ತೆಂಟು ಸಾವಿರದ ಒಂಬತ್ನೂರ ಹೋಗಿ ಎಂಬತ್ತಾರು ಸಾವಿರದ ಒಂದೊಂದೂರಕ್ಕೆ ಬದಲಾಗತ್ತೆ ಮೂವತ್ತು ಸಾವಿರದ ಒಂದೂರ ಮೂವತ್ತೈದು ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಬತ್ತೆ ಒಂದು ಲಕ್ಷದ ಹದಿನಾರು ಸಾವಿರದ ಎರಡುನೂರ ಮೂವತ್ತೈದು ರೂಪಾಯಿ ನೀವು ಬೇಸಿಕಾದ್ರೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂದೂರ ಆರು ರೂಪಾಯಿ ನೆಟ್ ಸ್ಯಾಲ್ರಿ ಆಗಿ ಅವರ ಖಾತೆಗೆ ಜಮೆ ಆಗುವ ಸಾಧ್ಯತೆಗಳು ತುಂಬಾನೇ ಇಲ್ಲಿ ಕಾಣ್ತಾ ಇದೆ ವೀಕ್ಷಕರೇ ಅದೇ ರೀತಿ ಐವತ್ತು ಸಾವಿರದ ಒಂದು ರೂಪಾಯಿ ಐದನೇ ಆಯೋಗದ ನಮ್ಮ ಸರ್ಕಾರಿ ನೌಕರರ ಮೂಲ ವೇತನ ಎಂಬತ್ತೆಂಟು ಸಾವಿರದ ಮುನ್ನೂರಕ್ಕೆ ಆರನೇ ಆಯೋಗದಲ್ಲಿ ಬದಲಾಗುತ್ತೆ ಈಗ ನಮ್ಮ ಸರ್ಕಾರಿ ನೌಕರರ ಮೂಲ ವೇತನ ಎಂಬತ್ತೆಂಟು ಸಾವಿರದ ಮುನ್ನೂರು ರೂಪಾಯಿದವರಿಗೆ ಮೂವತ್ತು ಸಾವಿರದ ಒಂಬೈನೂರ ಐದು ರೂಪಾಯಿ ಅವರಿಗೆ ತುಟ್ಟಿ ಭತ್ತೆ ಸದ್ಯಕ್ಕೆ ಮೂವತ್ತೈದು ಪರ್ಸೆಂಟ್ಗೆ ಸಿಗ್ತಾ ಇದೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಐದು ರೂಪಾಯಿ ನ್ಯೂ ಬೇಸಿಕ್ ಆದ್ರೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ನ್ಯೂ ನೆಟ್ ಸ್ಯಾಲರಿಯಾಗಿ ಅವರ ಖಾತೆಗೆ ಜಮೆಯಾಗುವ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇದೆ ವೀಕ್ಷಕರೇ ಐವತ್ತೊಂದು ಸಾವಿರದ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಹೋಗಿ ತೊಂಬತ್ತು ಸಾವಿರದ ಐದುನೂರಕ್ಕೆ ಬದಲಾಗುತ್ತೆ ಮೂವತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದಾಗ ಅಂದ್ರೆ ಮೂವತ್ತೈದು ಪರ್ಸೆಂಟ್ಗೆ ಸಿಗ್ತಾ ಇರುವಂತಹ ಒಂದು ಡಿ ಎನ್ ಎಸ್ ಅಲ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ಸದ್ಯಕ್ಕೆ ಅವರಿಗೆ ಸಿಗ್ತಾ ಇರುವಂತಹ ಒಂದು ಐ ಮೀನ್ ಏಳನೇ ವೇತನ ಆಯೋಗದಲ್ಲಿ ಸಿಗಬಹುದಾದ ಒಂದು ನ್ಯೂ ಬೇಸಿಕ್ ಆದ್ರೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ನೆಟ್ ಸ್ಯಾಲರಿಯಾಗಿ ಅವರ ಖಾತೆಗೆ ಜಮೆ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಮತ್ತು ಈ ವೇತನ ಶ್ರೇಣಿ ಇಪ್ಪತ್ತೊಂದರ ಕೊನೆಯ ಡೇಟಾ ಐದನೇ ಆಯೋಗದ ಮೂಲ ವೇತನ ಐವತ್ತೆರಡುವರೆ ಸಾವಿರ ಹೋಗಿ ತೊಂಬತ್ತೆರಡು ಸಾವಿರದ ಏಳುನೂರಕ್ಕೆ ಬದಲಾಗುತ್ತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತೈದು ರೂಪಾಯಿ ನಾಲ್ಕು ಪರ್ಸೆಂಟ್ ಹೆಚ್ಚಳವಾದಾಗ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಗೆ ಸಿಗ್ತಾ ಇರುವಂತಹ ಒಂದು ಡಿ ಎನ್ ಎಸ್ವೆನ್ಸ್ ಸೆವೆಂತ್ ಪೇ ಕಮಿಷನ್ ಜಾರಿ ಆದರೆ ಒಂದು ಲಕ್ಷದ ಇಪ್ಪತ್ತ ಇಪ್ಪತ್ತೈದು ಸಾವಿರದ ಒಂದೂರ ನಲವತ್ತೈದು ರೂಪಾಯಿ ಬೇಸಿಕ್ ಆಗುತ್ತೆ ಮತ್ತು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ರೂಪಾಯಿ ನೆಟ್ ಸ್ಯಾಲ್ರಿಯಾಗಿ ಅವರ ಖಾತೆಗೆ ಜಮೆ ಆಗುವ ಎಲ್ಲ ಸಾಧ್ಯತೆಗಳಿದೆ ವೀಕ್ಷಕರೇ ವೇತನ ಶ್ರೇಣಿ ಇಪ್ಪತ್ತೊಂದರಲ್ಲಿ ಬರುವಂತಹ ನೌಕರರ ಒಂದು ಮೂಲ ವೇತನ ಐದನೇ ಆಯೋಗದ ಮೂಲ ವೇತನ ಆರನೇ ಆಯೋಗದಲ್ಲಿ ಯಾವ ರೀತಿ ಕನ್ವರ್ಟ್ ಆಯಿತು ಮತ್ತು ಅವರಿಗೆ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದಾಗ ಅವರಿಗೆ ಸಿಗ್ತಾ ಇರುವಂತಹ ಅಂಕಿ ಅಂಶ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಏಳನೇ ವೇತನ ಆಯೋಗದಲ್ಲಿ ಅವರಿಗೆ ಕನ್ವರ್ಟ್ ಆಗಬಹುದಾದ ಒಂದು ಮೂಲ ವೇತನ ನ್ಯೂ ಬೇಸಿಕ್ ಮತ್ತು ನ್ಯೂ ನೆಟ್ ಸ್ಯಾಲರಿ ಅಂದ್ರೆ ಅವರು ಗ್ರಾಸ್ ಸ್ಯಾಲರಿ ಮೈನಸ್ ಡಿಡಕ್ಷನ್ ಮಾಡಿದಾಗ ಅವರ ಖಾತೆಗೆ ಜಮೆಯಾಗುವ ಮೊತ್ತದ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ ವೀಕ್ಷಕರೇ ಮತ್ತು ಇವತ್ತಿನ ನಮ್ಮ ಸರ್ಕಾರಿ ನೌಕರರ ಮೂಲ ಮೂಲ ವೇತನ ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರರಿಂದ ರಿಂದ ತೊಂಬತ್ತೆರಡು ಸಾವಿರದ ಏಳ್ನೂರು ಈ ರೇಂಜ್ ನಲ್ಲಿ ಬರುವಂತ ನೌಕರರ ಒಂದು ಬೇಸಿಕ್ ಗೆ ನಿಮಗೆ ಸಿಗ್ತಾ ಇರುವಂತ ಡಿ ಎಷ್ಟು ಹೆಚ್ಚಳವಾಗಿದೆ ಮತ್ತು ಏಳನೇ ವೇತನ ಆಯೋಗದ ಅಪ್ಡೇಟ್ಸ್ ಮತ್ತು ಹಿಂದಿನ ಸ್ವಲ್ಪ ಹಿಸ್ಟ್ರಿ ಮೆಲಕ್ ಹಾಕಿದ್ದೇನೆ ವೀಕ್ಷಕರೇ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವೇತನ ಶ್ರೇಣಿ ಇಪ್ಪತ್ತೊಂದರ ನೌಕರರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ಗೆ ನಾನು ಹಾಜರಾಗ್ತೀನಿ ಈ ತರ ವಿಡಿಯೋ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತಾ ಇರ್ತೀನಿ ವೀಕ್ಷಕರೇ ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆ ಇನ್ಫಾರ್ಮೇಶನ್ಗೆ ನಾನು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಕಾಯ್ತಾ ಇರಿ ಮತ್ತು ಶೇರ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವೀಕ್ಷಕರೇ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಇನ್ನೊಮ್ಮೆ ಸಲ್ಲಿಸ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಂಬಿಮೋವ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ